ನೋಡ್ರಿ, ಕಾಂಗ್ರೆಸ್ನವರು ಅವರು ಮಾಡಿರುವ ಅನುಭವದಿಂದ ಮಾತಾಡ್ತಾ ಇದ್ದಾರೆ. ಅವರು ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಮಾಡಿದರು ಕರ್ಮಕಾಂಡ, ಅದನ್ನು ನೆನಪು ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ. ಮತ್ತು ನಾನು ಕೇಳಿದೆ, ಯಾರು ಕಾಂಟ್ರಾಕ್ಟರು ಹಾಕಬೇಡಿ, ನಾವೇ ಮುಂದೆ ಅಧಿಕಾರಕ್ಕೆ ಬರ್ತೀವಿ, ತನಿಖೆ ಮಾಡಿಸ್ತೀವಿ ಅಂತ ಧಮಕಿ ಕೊಡ್ತಾ ಇದ್ದಾರೆ. ಇದರ ಅರ್ಥ ಏನು ಅಂತಂದರೆ, ಅವರು ಅಧಿಕಾರಕ್ಕೆ ಬಂದರೆ ನೆಕ್ಸ್ಟು ಸುಲಿಗೆ ಮಾಡೋದಕ್ಕೆ ಬರ್ತಾಯಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿದೆ. ಅವ್ರ ಅಜೆಂಡಾ ಅವರೇ ಹೇಳಿಕೊಂಡಿದ್ದಾರೆ. 40% ಅನ್ನೋದನ್ನು ಒಂದು ಕೇಸು ಇದುವರೆಗೂ ಪ್ರೂವ್ ಮಾಡಿಲ್ಲ. ಕೋರ್ಟಲ್ಲಿ ಕೊಡ್ತೀವಿ ಅಂತ ಹೇಳಿದರೆ ಇನ್ನೂ ಕೊಟ್ಟಿಲ್ಲ. ಅವ್ರು ಎಲ್ಲಿ ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದು, ಯಾವುದಾದ್ರೂ ಸ್ಪೆಸಿಫಿಕ್ ಕೇಸಲ್ಲಿ ತನಿಖೆ ಆಗುತ್ತೆ. ಅದನ್ನು ಮಾಡೋದು ಬಿಟ್ಟು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆದ್ರೆ ಏನೂ ಪ್ರಯೋಜನ ಆಗಲ್ಲ. ಮತ್ತು ಕಾಂಗ್ರೆಸ್ನವರು ಹಿಂದೆಲ್ಲ ಮಾಡಿರುವಂಥದ್ದನ್ನು ಈಗಾಗಲೇ ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಅದಕ್ಕೆ ಉತ್ತರ ಕೊಡಲಿ. ಅವ್ರ ಮೇಲಿರುವಂಥ ಆರೋಪಗಳ ಬಗ್ಗೆ ಉತ್ತರ ಕೊಡಲಿ. ಅವ್ರ ಕಾಲದಲ್ಲಿ ಆಗಿರುವಂಥ ಟೆಂಡರ್ ಹಗರಣಗಳ ಬಗ್ಗೆ ಅವ್ರು ಉತ್ತರ ಕೊಡಲಿ ಫಸ್ಟು.